ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಶೇಷ ರೆಸಿಪಿ ಒಂದು ಸ್ವೀಟ್ ರೆಸಿಪಿ. ಸಿಂಪಲ್ ಅಂದರೆ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಹಾಗೆಯೇ ಕಡಿಮೆ ಸಮಯದಲ್ಲಿ. ಇನ್ನೇನು ಶ್ರಾವಣ ಮಾಸ ಬರ್ತಾ ಇದೆ, ಏನಾದರೂ ಒಂದು ಸ್ವೀಟ್ ಮಾಡಬೇಕು ಅಂದ್ಕೋತೀವಿ. ಬಟ್ ಪದೇ ಪದೇ ಒಂದೇ ರೀತಿ ಸ್ವೀಟ್ಗಳನ್ನ ಮಾಡ್ತಿದ್ರೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಾಡೋದು ಸಹ ತುಂಬ ಈಸಿ, ಎಲ್ರಿಗೂ ಸಹ ತುಂಬ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ಈ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ನೋಡಿ, ಈ ರೀತಿ ತುಂಬ ಚೆನ್ನಾಗಿ ರೆಡಿಯಾಗುವಂಥ ಒಂದು ಸ್ವೀಟ್ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಕಡಿಮೆ ಅಂದರೆ ಕೇವಲ 3-4 ಇಂಗ್ರೀಡಿಯೆಂಟ್ಸ್ನ ಬಳಸಿ ಈ ಸ್ವೀಟ್ನ ಮಾಡಿದ್ದೀನಿ. ಬನ್ನಿ, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 1 ಗಂಟೆ ಅಕ್ಕಿನ ನೆನೆಸಿದ್ದೀನಿ. ನೀವು ಟೈಮ್ ಇಲ್ಲ ಅಂದರೆ ಒಂದು 1/2 ಗಂಟೆ ಆದರೂ ಬಿಸಿನೀರಲ್ಲಿ ನೆನೆಸ್ಕೊಳ್ಳಿ. ಹಾಗೆಯೇ 1/2 ತೆಂಗಿನ ವಡೆ, ತೆಂಗಿನಕಾಯಿ ತೊಗೊಂಡಿದ್ದೀನಿ, ಮತ್ತು ಸಕ್ಕರೆ, ಏಲಕ್ಕಿ ಬೀಜ. ಇಷ್ಟಿದ್ರೆ ನಮಗೆ ಪರ್ಫೆಕ್ಟ್ ಆದಂಥ ಒಂದು ಅಕ್ಕಿ ಅಲ್ವಾ ಅಥವಾ ತೆಂಗಿನಕಾಯಿ ಗಿಣ್ಣು, ಕಾಯಿಗಿಣ್ಣು ರೆಡಿಯಾಗುತ್ತೆ. ಇವಾಗ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು ರುಬ್ಬಿ ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ತುರಿದಿಟ್ಕೊಂಡಿರುವಂತಹ ತೆಂಗಿನ ತುರಿ, ಏಲಕ್ಕಿ ಬೀಜ, ಇವು ಮೂರನ್ನು ಸೇರಿಸಿ ನೀರನ್ನ ಹಾಕಿ ರುಬ್ತಾ ಇದ್ದೀನಿ. ನಾನು ನೀರನ್ನ ಪರ್ಫೆಕ್ಟ್ ಅಳತೆಗೆ ಹೇಳ್ತೀನಿ ನೋಡಿ. 1 ಲೋಟ ಅಕ್ಕಿಗೆ ಅದರ 6 ಅಥವಾ 7 ನೀರನ್ನ ತಗೋಬೇಕಾಗುತ್ತೆ. 1 ಲೋಟ ಹೆಚ್ಚಿಗೆ ತಗೊಂಡ್ರು ಪರವಾಗಿಲ್ಲ, ಕಡಿಮೆ ನೀರನ್ನ ತಗೋಬೇಡಿ. 1 ಲೋಟ ಅಕ್ಕಿಗೆ 7 ನೀರು ತಗೊಂಡು ಅದೇ ನೀರಲ್ಲಿ ರುಬ್ಕೋಬೇಕಾಗುತ್ತೆ. ಈಗ ಚೆನ್ನಾಗಿ ರುಬ್ಕೊಳ್ಳಿ. ಈ ರೀತಿ ರುಬ್ಕೊಂಡಾದಮೇಲೆ ನಾನು ಒಂದು ಪಾತ್ರೆಗೆ ಸೋಸ್ಕೋಬೇಕಾಗುತ್ತೆ. ಅಕ್ಕಿ ಮತ್ತು ಕಾಯಿ ಪೂರ್ತಿ ಪ್ರಮಾಣದಲ್ಲಿ ನೈಸ್ ಆಗಿರಲ್ಲ, ಹಾಗಾಗಿ ನಾನು ಸೋಸ್ಕೋತಾ ಇದ್ದೀನಿ. ಒಂದು 2-3 ಬಾರಿ ನಾವು ಇದೇ ರೀತಿ ಮಿಕ್ಸಿಗೆ ಹಾಕಿ, ಏನು ಉಳಿಯುತ್ತೋ ಕಾಯಿ ಮತ್ತು ಅಕ್ಕಿನ ರುಬ್ಕೊಂಡು ಕೊನೆಗೆ ಉಳಿಯುತ್ತಲ್ಲ, ಅದನ್ನು ಒಂದು 2-3 ಸಲ ಮಿಕ್ಸಿಗೆ ಹಾಕಿ ತಗೊಂಡಿರುವ ನೀರನ್ನೇ ಅಳತೆ ಮಾಡಿಟ್ಕೊಂಡು ನಾವು ರುಬ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಸೋಸ್ಕೊಳ್ಳಿ. ತುಂಬ ಸಾಂಪ್ರದಾಯಿಕವಾದ ಅಡುಗೆ. ಹಿಂದೆ ಎಲ್ಲ ಬೆಲ್ಲ ಹಾಕಿ ಮಾಡ್ತಿದ್ರು, ಇವಾಗ ಸ್ವಲ್ಪ ಸಕ್ಕರೆನ ಹಾಕಿ ನಾವು ಮಾಡ್ತೀವಿ. ಬೆಲ್ಲ ಹಾಕಿ ಮಾಡಿದ್ರಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಈಗೇ ಒಂದು 2-3 ಬಾರಿ ಸೋಸ್ಕೊಂಡು ಅದು ಬಂದಂಥ ಜಡ್ಡೆ ಏನಿರುತ್ತೋ ಅದನ್ನು ಮತ್ತೆ ಮಿಕ್ಸಿಗೆ ಸೇರಿಸಿ ರುಬ್ಕೊಂಡಿದ್ದೀನಿ. ಇವಾಗ ಮತ್ತೆ ಸೋಸ್ಕೋತಾ ಇದ್ದೀನಿ ಅದನ್ನು ಸಹ. ನೋಡಿ, ಸ್ವಲ್ಪ ನೀರನ್ನ ಹಾಕಿ, ನಿಮಗೆ ಗಟ್ಟಿಯಾಗುತ್ತೆ ಸೋಸೋಕ್ಕೆ ಅಂದರೆ ಅದೇ ನೀರು, ಅಳತೆದ ನೀರು ತೊಗೊಂಡಿರ್ತಿರಲ್ಲ ಅದೇ ನೀರನ್ನ ಹಾಕಿ ಈ ರೀತಿ ಸೋಸ್ಕೊಳ್ಳಿ. ಈ ಪ್ರೊಸೀಜರ್ ಒಂದು ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಸಹ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಈ ರೀತಿ ಬರಬೇಕು. ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಯಿತು, ನಮಗೆ ನೀರು ಎಷ್ಟು ಹಾಕ್ತೀವಿ ಅಂತ ಗೊತ್ತಾಗಲಿಲ್ಲ ಅಂದರೆ, ನಾನು ಇನ್ನೂ ಒಂದು ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ನೋಡು, ನಾನಿಲ್ಲಿ ಒಂದು ನಾನ್ ಸ್ಟಿಕ್ ತವಾ ಪಾತ್ರೆ ತೊಗೊಂಡಿದ್ದೀನಿ. ನೀವು ಇದಿಲ್ಲ ಅಂದರೆ ದಪ್ಪ ತಳ ಪಾತ್ರೆ, ಕುಕ್ಕರು ಏನಾದರೂ ಯೂಸ್ ಮಾಡ್ಬೋದು. ನಾನು ಈ ಕಪ್ಪಲ್ಲಿ 1 ಕಪ್ ಅಕ್ಕಿ ತೊಗೊಂಡಿದ್ದೆ. ನೋಡಿ, ಇದರಲ್ಲಿ ಅಳತೆ ಮಾಡ್ತೀನಿ ನಾನು. ಈಗ ಅದು ನಾವು ರುಬ್ಕೊಂಡಿರ್ತೀವಲ್ಲ ರಸನ, ಕರೆಕ್ಟಾಗಿ ಅಳತೆ ಮಾಡ್ಕೊಳ್ಳಿ. ಹಂಗಿದ್ರೆ ನಮಗೆ ಈ ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ 6 ನೀರು ಹಾಕಿ ಅಂತ ಹೇಳಿದ್ದೆ. ನಾನು ನೀರು ತಗೊಂಡಿದ್ದ ನೀರನ್ನು ಹಾಕಿ ರುಬ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಅಳತೆ ಮಾಡಿ ಸೇರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ನೀವು 1 ಲೋಟ ನೀರು ಹೆಚ್ಚಿಗೆ ಆದರೂ ಪರವಾಗಿಲ್ಲ, ಬಟ್ ಕಡಿಮೆ ಮಾತ್ರ ಸೇರಿಸ್ಕೋಬೇಡಿ. ಕಡಿಮೆ ಆಗಿಬಿಟ್ರೆ ಬೇಗ ಗಟ್ಟಿಯಾಗ್ಬಿಡುತ್ತೆ, ಕುದಿಯೆಲ್ಲ ತಿನ್ನಕ್ಕೆ ಚೆನ್ನಾಗಿ ಅನಿಸಲ್ಲ. ಇದು ಚೆನ್ನಾಗಿ ಕುದ್ದಷ್ಟು ಸಹ ಚೆನ್ನಾಗಿರುತ್ತೆ. ಇವಾಗ ನಾನು ಕರೆಕ್ಟಾಗಿ 1 ಲೋಟಕ್ಕೆ 7 ಲೋಟ ನೀರನ್ನ ಸೇರಿಸಿದ್ದೆ, ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಒಂದು ಚಿಟಕಿ ಉಪ್ಪನ್ನು ಸೇರಿಸಿ ಇವಾಗ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು 20 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. 20-25 ನಿಮಿಷ ಚೆನ್ನಾಗಿ ಕೈ ಬಿಡದೆ ಕುದಿಸ್ಕೊಬೇಕು. ಒಂದು ಕುದಿ ಬಂದ ಮೇಲೆ ನಾನು ಇದಕ್ಕೆ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನೀವು ಸಕ್ಕರೆ ಬದಲಾಗಿ ಬೆಲ್ಲವನ್ನು ಸಹ ಸೇರಿಸ್ಕೊಬೋದು. ಇವಾಗ ನಾನು ಒಂದು ತಟ್ಟೆಗೆ ಮೊದಲೇ ತುಪ್ಪವನ್ನು ಸ್ಪ್ರೆಡ್ ಮಾಡಿ ಇಟ್ಕೊತಾ ಇದ್ದೀನಿ. ತುಪ್ಪ, ಎಣ್ಣೆ ಏನಾದರೂ ಸೇರಿಸ್ಕೊಳ್ಳಿ, ಬಟ್ ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಹೆಡ್ ಮಾಡಿ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಅಷ್ಟೊಳಗೆ ಈ ಕಡೆ ಕುದೀತಾ ಇತ್ತು. ನೋಡಿ, ಕುದೀತಾ ಇದೆ. ಇವಾಗ ನಾನು 1/4 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಅಂದರೆ ನೀವು ಅಕ್ಕಿ ತೊಗೊಂಡಿರ್ತಿರಲ್ಲ ಅದರ 2 ಸಕ್ಕರೆನ ತಗೋಬೇಕಾಗುತ್ತೆ. 1 ಕಪ್ ಅಕ್ಕಿಗೆ 2 ಕಪ್ ಸಕ್ಕರೆ ಅಥವಾ 1.5 ಕಪ್ ಆದರೂ ಬಳಸಲೇಬೇಕಾಗುತ್ತೆ, ಇಲ್ಲಾಂದರೆ ತುಂಬ ಸೆಪ್ಪೆ ಅನಿಸ್ಬಿಡುತ್ತೆ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ನಾವು ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ತಾ ಹೋದಂತೆ ಅದು ಗಟ್ಟಿ ಆಗ್ತಾ ಬರುತ್ತೆ ಒಂದು 20 ನಿಮಿಷ ಆದಮೇಲೆ. ಇವಾಗ ನಾನು 1 ಟೇಬಲ್ಸ್ಪೂನ್ ತುಪ್ಪನ ಸೇರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಟೋಟಲಾಗಿ ನಾನು 2-2.5 ಟೇಬಲ್ಸ್ಪೂನ್ ತುಪ್ಪವನ್ನು ಯೂಸ್ ಮಾಡಿದ್ದೀನಿ.
ಇಷ್ಟನ್ನು ಹಾಕಿ ನೀಟಾಗಿ ಕುದಿಸ್ಕೊಳ್ಳಿ. ಕೈ ಬಿಡಬೇಡಿ, ಬೇಗ ಗಂಟಾಗ್ಬಿಡುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಕಡಿಮೆ ಉರಿಯಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳಿ. ನಿಮಗೆ ಇಲ್ಲಿ ಅಳತೆನೂ ಸಹ ಹೆಂಗೆ ಗೊತ್ತಾಗುತ್ತೆ ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ. ಒಂದು ತಟ್ಟೆಗೆ ನೀರು ಹಾಕ್ಕೊಂಡು ನೋಡಿದ್ರೆ ನಾವು ನೀರಿಗೆ ಹಾಕಿದ ತಕ್ಷಣ ಅದು ಮುಂದಕ್ಕೆ ಮೂವ್ ಆಗಲ್ಲ. ಆಗಿದ್ದರೆ ನಮಗೆ ಇದಿನ್ನೂ ಆಗಿಲ್ಲ, ಪರ್ಫೆಕ್ಟಾಗಿ ಬಂದಿಲ್ಲ ಅಂತ. ಮೂವ್ ಆದರೆ ಅದು ಪರ್ಫೆಕ್ಟ್ ಆಗಿದೆ ಅಂತ. ಅದು ಮೂವ್ ಆಗ್ತಿಲ್ಲ ನೋಡಿ, ಇತ್ತಲೇ ಇದೆ. ಹಾಗಾಗಿ ಇದಿನ್ನೂ ಟೆಕ್ಸ್ಚರ್ ಬಂದಿಲ್ಲ. ಹಾಗಾಗಿ ಮತ್ತೆ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ತಳನೂ ಸಹ ಬಿಡ್ತಾ ಬರುತ್ತೆ, ಮತ್ತು ತುಪ್ಪ ಹಾಕಿರ್ತೀವಲ್ಲ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಇವಾಗ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ, ಒಂದು 10 ನಿಮಿಷ ಕುದಿಸಿ ನೋಡಿ. ಈಗ ನೀರಲ್ಲಿ ತೇಲುತ್ತೆ ನೋಡಿ, ನಾನು ತೋರಿಸ್ತೀನಿ ಹೆಂಗೆ ನೋಡಿ, ಹೆಂಗೆ ತೇಲುತ್ತೆ. ಹೆಂಗೆ ತೇಲುತ್ತೆ ಅಂದರೆ ನಮಗೆ ಕರೆಕ್ಟ್ ಟೆಕ್ಸ್ಚರ್ ಬಂದಿದೆ ಅಂತ. ಕೊನೆಯದಾಗಿ ನಾನು ಮತ್ತೆ 1 ಟೇಬಲ್ಸ್ಪೂನ್ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಟೋಟಲಾಗಿ ನಾನು 1-3 ಟೇಬಲ್ಸ್ಪೂನ್ ತುಪ್ಪವನ್ನು ಅಷ್ಟೇ ಯೂಸ್ ಮಾಡಿದ್ದೀನಿ. ತುಪ್ಪ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಅವಶ್ಯಕತೆಗೆ ತಕ್ಕಂತೆ, ನಿಮ್ಮ ರುಚಿಗೆ ತಕ್ಕಂತೆ ಸೇರಿಸ್ಕೊಳ್ಳಿ. ನಾನು ಇವಾಗ ಒಂದು ತಟ್ಟೆ ತುಪ್ಪ ಹಚ್ಚಿಟ್ಕೊಂಡಿದ್ನಲ್ಲ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನೋಡಿ. ಅದೇ ಸಹ ಜಾರುತ್ತೆ ಪ್ಯಾನಿಂದ. ಕರೆಕ್ಟ್ ಟೆಕ್ಸ್ಚರ್ ಮಾಡಿಕೊಂಡಿದ್ರೆ ನಾವು ನೀಟಾಗಿ ತಟ್ಟೆಗೆ ಸೇರಿಸಿ, ನಿಮಗೆ ಪೀಸು ತುಂಬ ದಪ್ಪ ಬೇಕು ಅಂದರೆ ಕೇಕ್ ಪ್ಯಾನ್ ಇರುತ್ತೆ, ಅಥವಾ ದಪ್ಪ ಪಾತ್ರೆಗೆ ಹಾಕ್ಕೊಂಡು ದಪ್ಪಗೆ ಮಾಡ್ಕೊಬೋದು. ಪೀಸು ಕರೆಕ್ಟಾಗಿ ಸಮವಾಗಿ ಬೇಕು ಅಂದರೆ ಈ ರೀತಿ ತಟ್ಟೆಗೆ ಹಾಕ್ಕೊಂಡ್ರೆ ಒಂದೇ ಥರ ಪೀಸ್ಗಳನ್ನ ಮಾಡ್ಕೊಬೋದು. ನಾನು ಕೈಯಲ್ಲೇ ಒಂದೇ ಸಮ ಮಾಡ್ತಾ ಇದ್ದೀನಿ. ಸ್ವಲ್ಪ ಸುಡ್ತೈತಾಗಿ ಒಂದು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡಿ ಸಮ ಮಾಡಿದೆ. ಕೊನೆಗೆ ಫೈನಲ್ಲಾಗಿ ನಾನು ಕೈಗೆ ಸ್ವಲ್ಪ ನೀರನ್ನು ಹತ್ಕೊಂಡು ಒಂದೇ ಸಮ ಪೀಸಸ್ ಬರಲಿ ನೈಸಾಗಿ ಅಂತ ಕೈಯಲ್ಲಿ ಈ ರೀತಿ ಮಾಡ್ತಾ ಇದ್ದೀನಿ. ನೀವು ಎಣ್ಣೆನಾರು ಅದ್ದಿ ಮಾಡ್ಕೊಬೋದು, ಅಥವಾ ತುಪ್ಪನಾರು ಹಚ್ಕೊಬೋದು. ನಾನು ಸ್ವಲ್ಪ ಕೈಗೆ ನೀರನ್ನ ಹತ್ಕೊಂಡು ಈ ರೀತಿ ಒಂದೇ ಸಮ ಮಾಡಿ ಕಂಪ್ಲೀಟಾಗಿ 1¾ ಗಂಟೆ ಬಿಟ್ಟಿದ್ದೆ. ಫ್ರಿಜ್ಜಲ್ಲಾದರೆ 1/2 ಗಂಟೆಗೆ ತಣ್ಣಗಾಗ್ಬಿಡುತ್ತೆ. ಫ್ರಿಜ್ ಇಲ್ಲ ಅಂದರೆ ಕಂಪ್ಲೀಟಾಗಿ 1 ಅವರ್ ಬಿಡಿ. 1 ಅವರ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಡ್ಜಸ್ ಎಲ್ಲ ಈ ರೀತಿ ಬಿಡ್ತಾ ಬರುತ್ತೆ. ಹಾಗಿದ್ದರೆ ನಮಗೆ ಪರ್ಫೆಕ್ಟಾಗಿ ಬಂದಿದೆ. ಪೀಸಸ್ಗಳು ಸಹ ಚೆನ್ನಾಗಿ ಬರ್ತವೆ ಅಂತ. ಇವಾಗ ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಡಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತವೆ ಅಂದರೆ ಒಂದು ಪೀಸು ಸಹ ಹಾಳಾಗಲ್ಲ, ಎಲ್ಲಿಯೂ ಸಹ ಮುರಿಯಲ್ಲ. ಯಾಕೆಂದರೆ ನೀವು ಚೆನ್ನಾಗಿ ಒಂದು 20-25 ನಿಮಿಷ ಕುದಿಸ್ಕೊಂಡಿದ್ದೆ ಆದರೆ ಎಲ್ಲಿಯೂ ಸಹ ಪೀಸ್ಗಳು ಹಾಳಾಗಲ್ಲ. ನೀವು ಚೆನ್ನಾಗಿ ಕುದಿಸ್ಲಿಲ್ಲ ಅಂದರೆ ಪೀಸ್ಗಳು ಚೆನ್ನಾಗಾಗಲ್ಲ, ತಿನ್ನೋಕ್ಕೂ ಸಹ ರುಚಿ ಬರಲ್ಲ. ಒಂದು ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂಥ ಒಂದು ಹಳೆಯ ಕಾಲದ ಕಾಯಿಗಿಣ್ಣು ರೆಸಿಪಿ. ನಾವು ಎಷ್ಟೋ ವೆರೈಟಿ ರೆಸಿಪಿಗಳನ್ನ ಮಾಡ್ತೀವಿ ಅಕ್ಕಿನ ಬಳಸಿ, ಬಟ್ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಸಕ್ಕರೆ ಬದಲಾಗಿ ನೀವು ಕಪ್ಪು ಬೆಲ್ಲ ಸಿಕ್ತಾಗ ಈ ರೀತಿಯ ರೆಸಿಪಿನ ಮಾಡ್ಕೊಳ್ಳಿ, ಖಂಡಿತವಾಗೂ ನಿಮಗೆ ತುಂಬ ಇಷ್ಟವಾಗುತ್ತೆ. ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತಲ್ವ, ಅಷ್ಟು ಚೆನ್ನಾಗಿ ಈ ಸ್ವೀಟ್ ರೆಸಿಪಿ ರೆಡಿಯಾಗಿತ್ತು. ತುಂಬ ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ತುಂಬ ಸೂಪರ್ ಆದಂಥ ಒಂದು ಹಳೆಯ ಕಾಲದ ಅಡುಗೆಯೊಂದಿಗೆ ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಖಂಡಿತವಾಗ್ಲೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನೋಡಿ ನಾನು ಒಂದು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ. ಒಂದೇ ಬೆರಡಲ್ಲಿ ನಾವು ಮುರಿಬೋದು, ಮತ್ತು ಬಾಯಲ್ಲಿಟ್ಟರು ಕರಗುವಂಥ ಒಂದು ಸ್ವೀಟ್ ರೆಸಿಪಿ ಇದಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಬೇಸಿಗೆಯಲ್ಲಿ ಅಂತೂ ಹೆಚ್ಚಾಗಿ ಮಾಡ್ಕೊಂಡು ತಿನ್ನಿ, ಆರೋಗ್ಯ ದೃಷ್ಟಿಯಿಂದನೂ ಸಹ ತುಂಬ ಒಳ್ಳೆಯದು. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಇರಿಸುವ ಒಂದು ರೆಸಿಪಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.